ಶ್ರೀ ಮಹಾಗಣಪತಯೇ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲಪಕ್ಷದ ದಶಮಿ ಪುನರ್ವಸು ನಕ್ಷತ್ರ 2019 ಮಾರ್ಚ್ ತಿಂಗಳ 16 ತಾರೀಕು ಶನಿವಾರ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಎಲ್ಲರೊಳು ತಾನು ತನ್ನೊಳಗೆ ಎಲ್ಲರಿರುವೋಲ್ ಎಲ್ಲೆಲ್ಲಿಯೂ ನೋಡಿ, ನಡೆದು ನಗು ತಳುತ ಬೆಲ್ಲ ಲೋಕಕ್ಕಾಗಿ ತನಗೆ ತಾಮ್ ಕಲ್ಲಾಗ ಬಲ್ಲವನೇ ಮುಕ್ತನಳ ಮಂಕುತಿಮ್ಮ. ಅಂದರೆ ಎಲ್ಲರೊಳಗೆ ತಾನು ಮತ್ತು ತನ್ನೊಳಗೆ ಎಲ್ಲರೂ ಇರುವಂತೆ ಎಲ್ಲೆಲ್ಲಿಯೂ ನೋಡಿ ನಡೆದುಕೊಳ್ಳುತ್ತಾ, ಎಲ್ಲರ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಾ, ಲೋಕಕ್ಕೆ ಬೆಲ್ಲದಂತೆ ಸಿಹಿಯಾಗಿರುತ್ತಾ, ಆದರೆ ತನಗೆ ಮಾತ್ರ ಕಲ್ಲಾಗಬಲ್ಲವನು ಮಾತ್ರ ಮುಕ್ತಿಯನ್ನು ಪಡೆಯುತ್ತಾನೆ ಎಂದು ಡಿವಿ ಗುಂಡಪ್ಪನವರು ಹೇಳ್ತಾರೆ. ಆ ರೀತಿ ತಮ್ಮ ಸುಖ ಸಂತೋಷಗಳಿಗಿಂತಲೂ ಇತರರಿಗೆ ತಮ್ಮಿಂದ ಯಾವುದೇ ನೋವಾಗಲಿ ಸಂಕಟವಾಗಲಿ ದುಃಖವಾಗಲಿ ಆಗಬಾರದೆಂಬ ಮನಸ್ಥಿತಿಯವರು ಮೇಷರಾಶಿಯವರು. ಪ್ರತಿ ಸಲ ಸಮಸ್ಯೆಗಳು ಎದುರಾಗದಾಗಲೂ ಕೂಡ ಅವರ ದೃಷ್ಟಿಕೋನದಿಂದ ನೋಡುವಂಥವರು. ಇದರಿಂದ ಇವರು ಹೇಳುವ ಪರಿಹಾರಗಳು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆದ್ದರಿಂದಲೇ ಇವರ ನಿರ್ಧಾರಗಳು ದಿನೇ ದಿನಕ್ಕೆ ಪ್ರಬುದ್ಧವಾಗ್ತಾ ಇವೆ. ಈ ದಿನ ಸಣ್ಣ ಮಟ್ಟದ ವ್ಯಾಪಾರಿಗಳು, ಅಂದರೆ ಹೂ ಮಾರಾಟ ಮಾಡುವಂಥವರು, ತರಕಾರಿ ಹಣ್ಣು ಹಂಪಲು ಮಾರುವಂಥವರು, ಕಿರಾಣಿ ಅಂಗಡಿಯವರಿಗೆ ವ್ಯಾಪಾರದಲ್ಲಿ ಲಾಭದ ಅಂಶ ಹೆಚ್ಚಾಗುವಂತಹ ಸಂಭವ ಇದೆ. ಆದರೆ ನಿಮ್ಮಲ್ಲಿಗೆ ಬರುವಂತಹ ಗಿರಾಕಿಗಳೊಂದಿಗೆ ವಾಗ್ವಾದ ಮಾಡಲು ಹೋಗಬೇಡಿ. ಸ್ವಲ್ಪ ತಾಳ್ಮೆ ಇರಬೇಕಾದದ್ದು ಅನಿವಾರ್ಯ ಆಗಿದೆ. ಮೇಷರಾಶಿಯಲ್ಲಿ ಹುಟ್ಟಿದಂತಹ ವಿದ್ಯಾರ್ಥಿಗಳಿಗೆ ಈ ದಿನ ಸಂತೋಷದಾಯಕವಾದಂತಹ ದಿನ. ಸ್ನೇಹಿತರೊಂದಿಗೆ, ಪ್ರೀತಿಪಾತ್ರರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲಿದ್ದೀರಿ. ಆದರೆ ಆರೋಗ್ಯದ ಕಡೆ ಗಮನ ಕೊಡಿ. ಹೋಟೆಲ್ಗಳಲ್ಲಿ ತಿನ್ನುವಂತಹ ಊಟ ತಿಂಡಿಗಳಿಂದ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನಿರೀಕ್ಷಿಸಬಹುದು. ಆದರೆ ನಿಮ್ಮಿಂದ ಕುಟುಂಬದವರ ನೆಮ್ಮದಿಗೆ ಸ್ವಲ್ಪ ಭಂಗ ಬರಬಹುದು. ನಿಮಗೆ ತೀರಾ ಹತ್ತಿರದ ಪ್ರೀತಿಪಾತ್ರರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ದೂರದ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ಅಗತ್ಯವಿದ್ದಲ್ಲಿ ಮಾತ್ರ ಪ್ರಯಾಣ ಮಾಡಿ. ಈ ದಿನ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ. ಪ್ರಾರಂಭ ಮಾಡಿದ ಕಾರ್ಯಗಳು ನಿಮ್ಮ ಪ್ರಯತ್ನಾನುಸಾರ ಫಲವನ್ನು ನೀಡುತ್ತವೆ. ಪೂರ್ಣ ಫಲಗಳು ನಿಮ್ಮದಾಗಬೇಕಾದರೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ದೇವಾಲಯಕ್ಕೆ ಹೋಗಿ ಅರ್ಚನೆ ಮಾಡಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ನಿಮಗೆ ಶುಭವಾಗುತ್ತೆ. ವೃಷಭ ರಾಶಿ. ಜೀವನದಲ್ಲಿ ಕೆಲವು ವಿಚಿತ್ರ ಅನ್ನಿಸುವಂತಹ ವ್ಯಕ್ತಿಗಳನ್ನು ನೋಡಿದ್ದೇವೆ. ತುಂಬ ಫ್ಲಕ್ಚುಯೇಷನ್ ಮೂಡ್ನಲ್ಲಿರುವಂಥವರು. ಇವರ ಮನಸ್ಥಿತಿ ಯಾವಾಗಲೂ ಏಕರೀತಿಯಾಗಿ ಇರಲ್ಲ. ಬೆಳಗ್ಗೆ ಒಂದು ಮನಸ್ಸಿದ್ರೆ ಮಧ್ಯಾಹ್ನ ಇನ್ನೊಂದು, ಸಂಜೆಯ ವೇಳೆಗೆ ಮಗದೊಂದು. ಇವರ ಮನಸ್ಸನ್ನು ಯಾರಿಂದಲೂ ಅಳೆಯಲು ಸಾಧ್ಯ ಆಗಲ್ಲ. ಆದರೆ ಇಂತಹವರು ಕೂಡ ನಮ್ಮ ನಿಮ್ಮ ಕುಟುಂಬದಲ್ಲಿ ಇಲ್ಲದಿಲ್ಲ. ಇವರ ಮಧ್ಯದಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿ ಕೆಲವರಿಗೆ ಇರಬಹುದು. ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ದಿಟ್ಟವಾಗಿರಲ್ಲ, ಸಮರ್ಪಕವಾಗಿಯೂ ಇರಲ್ಲ. ಇಂತಹ ವ್ಯಕ್ತಿಗಳಿಂದ ಈ ದಿನ ವೃಷಭ ರಾಶಿಯವರು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಕೊಳ್ಳುವಂತಹ ಪ್ರಸಂಗ ಬರಬಹುದು. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನುವಂಥ ಜಾಯಮಾನದವರು ಇವರು. ಇನ್ನೊಬ್ಬರಿಗಾಗಿ ಸುಲಭವಾಗಿ ಬದಲಾಗುವಂಥವರು. ಇಂತಹವರನ್ನು ಈ ದಿನ ವೃಷಭ ರಾಶಿಯಲ್ಲಿ ಹುಟ್ಟಿದ ನೀವು ಕಟ್ಟಿಹಾಕಬೇಕಾಗಿದೆ. ಅವರ ನಡೆ ನುಡಿಗಳನ್ನು ತಿದ್ದುವ ಕೆಲಸ ಆಗಬೇಕಾಗಿದೆ. ಇಂತಹ ಕೆಲಸಗಳಲ್ಲಿ ಪಳಗಿರುವಂತಹ ನೀವು ಜಾಣ್ಮೆಯಿಂದ ಮಾಡಲಿದ್ದೀರಿ. ಬಹಳ ದಿನಗಳಿಂದ ಪರಿಹಾರ ಕಾಣದೆ ಉಳಿದಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಈ ದಿನ ದೊರೆಯುತ್ತೆ. ಈ ಪ್ರಯತ್ನಕ್ಕೆ ಕಾರಣವಾಗುವಂತಹ ನಿಮ್ಮನ್ನು ನಿಮ್ಮವರು ತುಂಬ ಗೌರವಿಸಲಿದ್ದಾರೆ. ಆರೋಗ್ಯ, ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿವೆ. ನಿರಾತಂಕ ಜೀವನ ಈ ದಿನ ಇರುತ್ತೆ. ವ್ಯಾಪಾರಿಗಳಿಗೆ, ಷೇರು ವ್ಯವಹಾರ ಮಾಡುವಂಥವರಿಗೆ, ಬ್ಯಾಂಕರ್ಸ್ಗಳಿಗೆ ತಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಎಂದಿಗಿಂತಲೂ ಹೆಚ್ಚು ಆದಾಯ ಬರಲಿದೆ. ಹೊಸದಾಗಿ ಬಂಡವಾಳ ಹೂಡೋವರಿಗೆ ಈ ದಿನ ಒಳ್ಳೆಯದಲ್ಲ. ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ನಿಮ್ಮ ಪ್ರಯತ್ನಾನುಸಾರ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೋಕಾಮನೆಗಳು ಫಲಪ್ರದವಾಗಲು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯಿರಿ. ಹನುಮಾನ್ ಚಾಲೀಸ್ ಪಠಣೆಯನ್ನು ಮಾಡ್ತಾ ಇರಿ. ನಿಮಗೆ ಶುಭ ಸಂದೇಶಗಳು ಈ ದಿನ ಬರಲಿವೆ. ಮಿಥುನ ರಾಶಿ. ಧರೆಗೆ ಧರ್ಮಜನಂತೆ, ಕಂಕಭಟ್ಟನಂತೆ, ಶೂರಭೀಮನೋ ಬಾಣಸಿಗನಾದನಂತೆ, ವೀರ ಫಲ್ಗುಣನಂತೆ, ಕೈಯೊಳಗೆ ಬಳೆಯಂತೆ, ಕಿರು ನಕುಲ ಸಹದೇವ ತುರುಗಾಯ್ದರಂತೆ. ಇದು ಅಜ್ಞಾತವಾಸದಲ್ಲಿದ್ದಂತಹ ಪಾಂಡವರು ವಿರಾಟರಾಜನ ಆಶ್ರಯದಲ್ಲಿ ಇದ್ದು ಮಾಡುತ್ತಿದ್ದಂತಹ ಕಾಯಕಗಳು. ಕಂಕಭಟ್ಟನಾಗಿ ಧರ್ಮರಾಜನು, ಅಡಿಗೆ ಭಟ್ಟನಾಗಿ ಭೀಮನು ನೃತ್ಯ ಹೇಳಿಕೊಡುವಂತಹ ವೇಷದಿಂದ ಅರ್ಜುನನು, ಕುದುರೆಗಳನ್ನು ಕಾಯುವ ಕೆಲಸದವರಂತೆ ನಕುಲ ಸಹದೇವರು ಇದ್ದರು. ಅಂದರೆ ರಾಜ್ಯ ಸುಖಭೋಗಗಳನ್ನು ಅನುಭವಿಸಿದವರು, ಚಕ್ರವರ್ತಿಗಳು ಎನಿಸಿಕೊಂಡವಂಥವರು, ಕೆಲವೊಮ್ಮೆ ಭಗವಂತನ ವಿಶಿಷ್ಟ ಇಚ್ಛೆಯಂತೆ ಇನ್ನೊಬ್ಬರ ಅಡಿಯಾಳಿನಂತೆ ಬೇರೊಬ್ಬರ ಆಶ್ರಯದಲ್ಲಿ ಬಾಳಬೇಕಾದಂತಹ ಪರಿಸ್ಥಿತಿ ಬರಬಹುದು.
ಅದರಂತೆ ಮಿಥುನ ರಾಶಿಯಲ್ಲಿ ಹುಟ್ಟಿದವರು ಹತ್ತಾರು ಜನರಿಗೆ ಉದ್ಯೋಗ ಕೊಡುವಂತಹ ಸ್ಥಾನದಲ್ಲಿದ್ದರೂ ಬೇರೊಬ್ಬರ ಆಶ್ರಯದಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬರಬಹುದು. ಇದು ನಿಮ್ಮ ಸ್ವಾಭಿಮಾನಕ್ಕೆ ವಿರುದ್ಧವಾದಂತಹ ಸ್ವಭಾವವಾದರೂ ಪರಿಸ್ಥಿತಿಯ ಕೈಗೊಂಬೆಯಂತೆ ಇದ್ದೀರಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬಂತೆ ಕಾಯಕ ಮಾತ್ರ ಮಾಡಿ ನಿಮ್ಮತನವನ್ನು ಬಿಟ್ಟುಕೊಡದಿರಿ, ನಿಮ್ಮಂತೆ ನೀವಾಗಿರಿ. ಆದರೆ ಈ ದಿನ ವಿನಾಕಾರಣ ನಿಮ್ಮವರ ಮೇಲೆ ಸಿಟ್ಟು, ಅಸಹನೆ, ಕೋಪ, ಅನುಮಾನ ಮೂಡಬಹುದು ನಿಮಗೆ. ಇದರಿಂದ ಸಂಬಂಧಗಳು ಹಳಸಿ ಹೋಗಬಹುದು. ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಈ ದಿನ ಬರೆಯಲು ಪ್ರಯತ್ನವನ್ನು ಮಾಡಿ. ಶುಭ ಕಾರ್ಯ ಮನೆಯಲ್ಲಿ ಜರುಗುವಂತಹ ಪ್ರಸ್ತಾಪ ಬರಬಹುದು. ನೀವು ಪೂರ್ಣವಾಗಿ ಸಹಕರಿಸುವಂತಹ ಅನಿವಾರ್ಯತೆ ಒದಗಿದೆ. ಕುಟುಂಬದಲ್ಲಿರುವ ಹಿರಿಯರಿಗೆ ಅವರ ಆರೋಗ್ಯ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡಿ ಹೊಸ ವಸ್ತ್ರಗಳನ್ನು ಖರೀದಿಸಲು ಉತ್ತಮ ದಿನ ಇದಾಗಿದೆ. ಹೋಟೆಲ್ ಮನರಂಜನೆಗಾಗಿ ಖರ್ಚಾಗುವಂತಹ ಸಂಭವ ಇದೆ ಈ ದಿನ. ವಿದ್ಯಾರ್ಥಿಗಳು ನಿಮ್ಮ ವ್ಯಾಸಂಗದ ಬಗ್ಗೆ ಇನ್ನೂ ಹೆಚ್ಚು ಶ್ರದ್ಧೆಯನ್ನು ತೋರಿಸಬೇಕಾಗಿದೆ. ಸಂಗಾತಿಗಳಿಗೆ ಈ ದಿನ ಸಾಧಾರಣ ಫಲ ದೊರೆಯಲಿದೆ. ಈ ದಿನ ನೀವು ಶ್ರೀ ಗಣಪತಿಯ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಕರ್ಕಾಟಕ ರಾಶಿ. ತನ್ನನ್ನು ಸಮಾಜ ನಡೆಸಿಕೊಂಡ ರೀತಿಯನ್ನು ಕುರಿತು, ಕಂಡು ಅನುಭವಿಸಿದ ಯಾತನೆಯನ್ನು ಕುರಿತು ಕವಿಯೊಬ್ಬ ಈ ರೀತಿ ಹೇಳ್ತಾರೆ. ನನ್ನ ಕಡೆಗಣಿಸದಿರಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ನನ್ನವರೆಂದು ತಿಳಿದವರೇ ನನ್ನ ಕಡೆಗಣಿಸಿದರೆ ದಾರಿ ಬಿಡಿ ಎನ್ನುವಂತೆ ಕಟಕರಾಶಿಯವರು ತಮ್ಮನ್ನು ಸಮಾಜ ನೋಡುವ ದೃಷ್ಟಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಬೇಸರಿಸಿಕೊಂಡರು. ಇವರಿಗೆ ಒಂದು ಸ್ವಲ್ಪವೂ ಏರುಪೇರಾಗಬಾರದು. ಸೂಜಿಯ ಮನೆಯ ಮೇಲೆ ನಿಂತು ತಪಸ್ಸು ಮಾಡುವ ಮಹರ್ಷಿಗಳಂತೆ ಅರಕೇರದ ಮೂರಕ್ಕಿಳಿಯದ ವ್ಯಕ್ತಿತ್ವ ಇವರದ್ದು. ಒಬ್ಬರ ಬಗ್ಗೆ ಒಂದು ಅಭಿಪ್ರಾಯ ಬಂದೆಂದರೆ ಮುಗಿತು, ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲದಂತಾಗುತ್ತೆ. ಈ ಕಾರಣದಿಂದಾಗಿಯೇ ಇವರ ಸ್ನೇಹ ಬಯಸುವವರು ಹಿಡಿಯಷ್ಟು ಮಂದಿ ಮಾತ್ರ. ಈ ದಿನ ನಿಮಗೆ ತೀರಾ ಹತ್ತಿರವಾಗಿರುವಂತಹ ವಿಶ್ವಾಸದ್ರೋಹಿಗಳು ನಿಮ್ಮ ಸಂಬಂಧದಲ್ಲಿ ಹುಳಿ ಹಿಂಡಲು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಮರ್ಮವನ್ನು ನೀವು ಕೂಡಲೇ ತಿಳಿದುಕೊಳ್ಳಬೇಕಾಗಿದೆ. ಹೊರ ಪ್ರಯಾಣ, ಹೊರ ಸಂಚಾರದ ಯೋಜನೆ ಇದೆ. ಇದು ನಿಮಗೆ ಒಳ್ಳೆಯ ಯೋಗವನ್ನು ಕೂಡ ತರಲಿದೆ. ವ್ಯಾಪಾರಸ್ಥರಿಗೆ ಲಾಭದಾಯಕವಾದಂತಹ ದಿನ, ಅವಿವಾಹಿತರಿಗೆ ಫಲದಾಯಕವಾದಂತಹ ದಿನ, ಪ್ರೇಮಿಗಳಿಗೆ ಮಧುರವಾಗಿರುವಂತಹ ದಿನ. ಒಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ದಿನ ಉತ್ತಮವಾಗಿದೆ. ಸಾಧ್ಯವಾದಷ್ಟು ಈ ದಿನ ಗುರು ಹಿರಿಯರ ಸೇವೆಯನ್ನು ಮಾಡಿ. ಬಡಬಗ್ಗರಿಗೆ, ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿ. ನೀವು ಹಿಡಿದ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲು ಈ ದಿನ ನಿಮ್ಮ ಮನೆಯ ದೇವರ ಸ್ಮರಣೆಯನ್ನು ಮಾಡಿ. ಮನದಲ್ಲಿ ನಮಸ್ಕಾರವನ್ನು ಮಾಡ್ತಾ ಇರಿ, ಸದಾ ಸ್ಮರಣೆ ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ಸಿಂಹರಾಶಿ. ಮನುಷ್ಯ ಸುಂದರನಾಗಿ ಕಾಣುವುದು ತನ್ನ ರೂಪದಿಂದ, ರೂಪ ಸುಂದರವಾಗಿ ಕಾಣುವುದು ಸದ್ಗುಣಗಳಿಂದ, ಸದ್ಗುಣಗಳು ಸುಂದರವಾಗಿ ಕಾಣುವುದು ಜ್ಞಾನದಿಂದ, ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮೆಯಿಂದ. ಕ್ಷಮಾಗುಣವಿಲ್ಲದಿದ್ದರೆ ರೂಪ, ಗುಣ, ಜ್ಞಾನ ಎಲ್ಲವೂ ವ್ಯರ್ಥ. ಅಂತಹ ಅಮೂಲ್ಯವಾದಂತಹ ಕ್ಷಮಾಗುಣ ಸಿಂಹರಾಶಿಯವರಲ್ಲಿದೆ. ಇತರರು ಮಾಡುವಂತಹ ಸಣ್ಣಪುಟ್ಟ ತಪ್ಪುಗಳನ್ನು ಸಾಮಾನ್ಯವಾಗಿ ಇವರು ಗಮನಿಸಲ್ಲ. ತಮ್ಮ ವ್ಯಕ್ತಿತ್ವಕ್ಕೆ, ಗೌರವಕ್ಕೆ ಚ್ಯುತಿ ಬರುವಂತಹ ತಪ್ಪುಗಳ ಬಗ್ಗೆ ಮಾತ್ರ ತಲೆ ಕೆಡಿಸಿಕೊಂಡರು. ಆ ಸಮಯದಲ್ಲಿ ನೆತ್ತಿಗೇರಿದ ಕೋಪದ ಧಗೆ ಕಡಿಮೆಯಾಗುವುದು ತುಂಬ ಕಷ್ಟ. ಆದ್ದರಿಂದ ಈ ದಿನ ಕೋಪವನ್ನು ನೀವು ನಿಯಂತ್ರಿಸಿಕೊಳ್ಳಬೇಕಾಗಿದೆ. ಈ ದಿನ ನೆಮ್ಮದಿಯ ವಾತಾವರಣ ನಿಮಗೆ ಬೇಕೆಂದರೆ ಇತರರಿಗೆ ನೆಮ್ಮದಿಯನ್ನು ಕೊಡಬೇಕು. ಒಳ್ಳೆಯ ಸಹಾಯವನ್ನು ನೀವು ಬೇರೊಬ್ಬರಿಂದ ಬಯಸುವುದಾದರೆ ಅವರಿಗೆ ನೀವು ಸಹಾಯವನ್ನು ಮಾಡಿರಬೇಕು. ಧನಲಾಭ ಆಗಬೇಕಾದರೆ ಮೋಸರಹಿತ ವ್ಯಾಪಾರ ಮಾಡಬೇಕು. ಆದ್ದರಿಂದ ಸಿಂಹರಾಶಿಯವರು ತಾವು ಏನನ್ನು ಇತರರಿಂದ ಬಯಸ್ತೀರೋ ಅದನ್ನು ನೀವು ಇತರರಲ್ಲಿ ಕಾಣಬೇಕಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಇಟ್ಟುಕೊಂಡಿರುವಂತಹ ವಿಷಯಗಳನ್ನು ಈ ದಿನ ಸಂಬಂಧಪಟ್ಟವರಿಗೆ ಸೂಕ್ತವಾಗಿ ಹೇಳುವಂತಹ ಸಂದರ್ಭ ಒದಗಬಹುದು. ಚರ್ಚೆಯ ಮೂಲಕ ಸಮಸ್ಯೆ ಬಗೆಹರಿಯುವಂತಹ ಸಾಧ್ಯತೆ ಇದೆ. ಈ ದಿನ ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ, ಆರೋಗ್ಯದ ಕೂಡ ಗಮನ ಇರಲಿ. ಸಂಬಂಧಗಳಿಂದ ಸಂತಸದ ವಾರ್ತೆ ಬರಬಹುದು. ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ಮೂಡಬಹುದು ನಿಮಗೆ. ನಿಮಗಿರುವಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ. ಕನ್ಯಾ ರಾಶಿ. ಬಲ್ಲನೆಂಬುವ ಮಾತು ಎಲ್ಲವೂ ಹುಸಿ ಕಾಣೋ, ಬಲ್ಲರೆ ಬಲ್ಲ ನೆನಬೇಡ, ಸುಮ್ಮನಿರಬಲ್ಲವನೇ ಬಲ್ಲ ಸರ್ವಜ್ಞ. ಅಂದರೆ ನನಗೆ ಎಲ್ಲವೂ ತಿಳಿದಿರುವುದೆಂದು ಯಾರು ಹೇಳುವರೋ ಅವರೆಲ್ಲರ ಮಾತು ಸುಳ್ಳೆಂದು ತಿಳಿಯಬೇಕು. ನಿಮಗೆ ವಿಷಯಗಳು ಗೊತ್ತಿದ್ದರೂ ಕೂಡ ಗೊತ್ತಿದೆ ಎಂದು ಜನರ ಮುಂದೆ ಹೇಳಬೇಡ. ಸುಮ್ಮನಿದ್ದವನಿಗೆ ಎಲ್ಲವೂ ಗೊತ್ತಿರುವುದು ಅನ್ನುವಂತೆ ಮೌನದಿಂದಿರುವವರು ಕನ್ಯಾರಾಶಿಯವರು. ಬಡಬಡನೆ ತಮಗೆ ತಿಳಿದದ್ದೆಲ್ಲವನ್ನ ಹೇಳುವಂತಹ ಸ್ವಭಾವದವರಲ್ಲ. ಓಪನ್ ಯುವರ್ ಮೌತ್ ಓನ್ಲಿ ಇಫ್ ವಾಟ್ ಯು ಆರ್ ಗೋಯಿಂಗ್ ಟು ಸೇ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದ ಸೈಲೆನ್ಸ್ ಎಂದು ಗೌತಮ ಬುದ್ಧ ಹೇಳಿರುವಂತೆ ಇವರ ಮಾತು ಬೆಳ್ಳಿ, ಮೌನ ಬಂಗಾರ. ಈ ದಿನ ಉದ್ಯೋಗಸ್ಥರಿಗೆ ಮಾನಸಿಕ ಕಿರಿಕಿರಿ ಆಗುವಂತಹ ಸಂದರ್ಭ ಇದೆ. ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ, ಪರೀಕ್ಷಾ ಭಯ ಕಾಡಬಹುದು. ಅದರಿಂದ ಮುಂದಿನ ದಿನಗಳಲ್ಲಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು ತುಂಬ ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ. ಮನೆಯಲ್ಲಿ ಹಿರಿಯರ ಅನಾರೋಗ್ಯದ ಬಗ್ಗೆ ನಿಮಗೆ ಚಿಂತೆ ಉಂಟಾಗಬಹುದು.
ಈ ದಿನ ವೈದ್ಯಕೀಯ ವೆಚ್ಚ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದಕ್ಕಾಗಿ ವೃಥ ಓಡಾಟ ಕೂಡ ಆಗಬಹುದು. ಸಂಗಾತಿಯೊಂದಿಗಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದಾಗಿ ನಿಮಗೆ ಬೇಸರ ಉಂಟಾಗಬಹುದು. ಕಾನೂನಿನ ಹೋರಾಟದಲ್ಲಿ ಜಯಗಳಿಸಿದಂತಹ ಸಾಧ್ಯತೆ ಈ ದಿನ ಸ್ವಲ್ಪ ಮಟ್ಟಿಗೆ ಕಂಡುಬರುತ್ತೆ. ಈ ನಿಮ್ಮಲ್ಲಿರುವಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ಆರಾಧನೆ ಮಾಡಿ ನಿಮಗೆ ಶುಭವಾಗುತ್ತೆ. ತುಲಾರಾಶಿ. ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ, ತಾನಾಗಿ ಗಾಳಿ ಒಲ್ ಬಂದ ಸುಖವೇ ಸುಖ. ನೀನೆ ಕೈ ಬೀಸಿಕೊಳೆ ನೋವು ಬೆವರುಗಳೇ ಫಲ, ಮಾಣು ಮಣ ದುಬ್ಬಸವ ಮಂಕುತಿಮ್ಮ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ತಾನು ಜೀವನದಲ್ಲಿ ಸದಾ ಸುಖವಾಗಿರಬೇಕೆಂದು ಬಯಸುತ್ತಾನೆ. ಅದಕ್ಕಾಗಿ ಬೇಕು ಬೇಡದ ಕೆಲಸಗಳನ್ನೆಲ್ಲ ಮಾಡುತ್ತಾನೆ. ಆದರೆ ಈ ಹಾರಾಟಗಳಿಂದ ದೊರೆಯುವ ಸುಖಕ್ಕಿಂತ ತಾನೇ ತಾನಾಗಿ ಕೇಳದೆ ಗಾಳಿಯಲ್ಲಿ ಬಂದ ಸುಖವೇ ನಿಜವಾದ ಸುಖ. ನೀನೇ ಕೈ ಬೀಸಿಕೊಂಡರೆ ಕೇಳವಲ್ಲ ನೋವು ಮತ್ತು ಬೆವರುಗಳ ಫಲ, ಮನಸ್ಸಿನ ಸಂಕಟವನ್ನು ನಿಲ್ಲಿಸು ಎಂದಿದ್ದಾರೆ DVG ಅವರು. ಅದರಂತೆ ನಿಜವಾದ ಸುಖದ ಕಡೆ ಮುಖ ಮಾಡಿ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಲು ಪ್ರಯತ್ನಿಸ್ತಾ ಇರುವಂಥವರು ತುಲಾರಾಶಿಯವರು. ಈ ದಿನ ಏನೆಲ್ಲ ಕನಸುಗಳನ್ನು ಕಂಡಿದ್ದೀರಿ, ಏನೆಲ್ಲ ಆಸೆಗಳನ್ನು ಇಟ್ಟುಕೊಂಡಿದ್ದೀರಿ, ಆದರೆ ನಿಮ್ಮ ಕನಸು ನನಸಾಗುತ್ತಿಲ್ಲ ಎಂಬಂತಹ ಕೊರಗು ನಿಮಗೆ ಕಾಡ್ತಾ ಇರಬಹುದು. ಭವಿಷ್ಯದ ಕನಸು ಕಾಣದಿದ್ದರೆ ಜೀವನದ ಪ್ರಗತಿ ಸಾಧ್ಯ ಇಲ್ಲ. ಆದರೆ ನಿಮ್ಮ ಕನಸುಗಳು ನನಸಾಗುವಂತಹ ದಿನಗಳು ಹತ್ತಿರ ಬರ್ತಾ ಇವೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ನಿಮ್ಮ ಭವಿಷ್ಯದ ಬಗ್ಗೆಗೋ, ಮಕ್ಕಳ ವ್ಯಾಸಂಗದ ಬಗ್ಗೆನೋ, ಉದ್ಯೋಗ ವಿವಾಹದ ಬಗ್ಗೆಗೋ, ಕುಟುಂಬದವರ ಶ್ರೇಯಸ್ಸಿನ ಬಗ್ಗೆಗೋ ಕಾಣುವಂತಹ ಕನಸು ಖಂಡಿತ ಈಡೇರುತ್ತೆ. ವರ್ತಕರಿಗೆ ವ್ಯಾಪಾರಿಗಳಿಗೆ ಉತ್ತಮ ಫಲ ನಿರೀಕ್ಷಿಸಬಹುದು. ಸ್ತ್ರೀ ಸೌಖ್ಯ ಇದೆ ಈ ದಿನ. ಸ್ತ್ರೀಯರಿಗೆ ಅಲಂಕಾರಿಕ ವಿಷಯದಲ್ಲಿ ವಸ್ತುಗಳ ಖರೀದಿಯಲ್ಲಿ ಹಣ ಸ್ವಲ್ಪ ವ್ಯಯ ಆಗಲಿದೆ. ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣಲಿಕ್ಕಾಗಿ ಈ ದಿನ ನೀವು ನವಗ್ರಹಗಳ ದರ್ಶನವನ್ನು ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಎಂಬ ಸ್ತೋತ್ರವನ್ನು 108 ಸಲ ಜಪಿಸಿ ನಿಮಗೆ ಶುಭವಾಗುತ್ತೆ. ವೃಶ್ಚಿಕ ರಾಶಿ. ಗರ್ವ ಪಡದ ಉಪಕಾರಿ ದರ್ಪ ಬಿಟ್ಟಧಿಕಾರಿ ನಿರ್ವಿಕಾರದ ನಯನದಿಂ ನೋಳ್ಪುದಾರಿ ಸರ್ವ ಧರ್ಮಾಧಾರಿ ನಿರ್ವಾಣ ಸಂಚಾರಿ ಉರುವರಿಗೆ ಗುರುವವನು ಮಂಕುತಿಮ್ಮ. ಅಂದರೆ ಉಪಕಾರ ಮಾಡಿಯೂ ಗರ್ವ ಪಡದವನು, ದರ್ಪವನ್ನು ಬಿಟ್ಟಂತಹ ಅಧಿಕಾರಿ, ವಿಕಾರವಿಲ್ಲದ ಕಣ್ಣಿಂದ ದಾರಿಯನ್ನು ನೋಡುವಂಥವನು, ಸರ್ವಧರ್ಮಕ್ಕೂ ಅಧಿಕಾರಿ, ಮುಕ್ತಿಗಾಗಿ ನಡೆಯುವವನು. ಇವನು ಭೂಮಿಯಲ್ಲಿ ಎಲ್ಲರಿಗೂ ಗುರುವಾಗುತ್ತಾನೆ. ಅದರಂತೆ ವೃಶ್ಚಿಕ ರಾಶಿಯವರು ಗುರು ಸಮಾನವಾದಂತಹ ವ್ಯಕ್ತಿತ್ವವುಳ್ಳವರು, ಪರೋಪಕಾರಿಗಳು, ಮಾರ್ಗದರ್ಶಿಗಳು. ವೃಶ್ಚಿಕ ರಾಶಿಯವರು ಉತ್ತಮ ದಿನಗಳನ್ನು ಕಾಣಲಿದ್ದೀರಿ. ಭವಿಷ್ಯದಲ್ಲಿ ಸ್ನೇಹಿತರು ನಿಮ್ಮೊಂದಿಗಿದ್ದಾರೆ, ಕುಟುಂಬದವರ ಪ್ರೀತಿ ಹೆಚ್ಚಾಗಿರುತ್ತೆ, ಬಂಧುಗಳ ಸಹಾಯ ನಿಮ್ಮ ಮನೆಗೆ ಬರಲಿದೆ. ಇನ್ನೇನು ಬೇಕು, ಎಲ್ಲವೂ ನೀವು ಅಂದುಕೊಂಡಂತೆಯೇ ಆಗಲಿದೆ. ಈ ದಿನ ನಿಮ್ಮಂತೆಯೇ ಇದೆ. ಉದ್ಯೋಗಸ್ಥರಿಗೆ ಕಿರಿಕಿರಿ ಮಧ್ಯೆಯೂ ಬಡ್ತಿಯ ಯೋಗ ಇದೆ. ವ್ಯಾಪಾರಸ್ಥರಿಗೆ ಉತ್ತಮ ದಿನ ಇದಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಬದಲಿಸಿಕೊಳ್ಳಬೇಕು ಅನ್ನುವಂಥವರಿಗೆ ಒಳ್ಳೆಯ ದಿನಗಳು ಮುಂದೆ ಬರಲಿವೆ. ಗೃಹಿಣಿಯರಿಗೆ, ಅವಿವಾಹಿತ ಮಹಿಳೆಯರಿಗೆ, ಹೋಟೆಲ್ ವ್ಯಾಪಾರಿಗಳಿಗೆ, ಉಡುಪು ಸಿದ್ಧ ವಸ್ತ್ರ ಮಾರಾಟಗಾರರಿಗೆ ಲಾಭದಾಯಕವಾದಂತಹ ದಿನ. ವೃಶ್ಚಿಕ ರಾಶಿಯವರಿಗೆ ಧ್ಯಾನ ಯೋಗ ತುಂಬ ಪ್ರಯೋಜನಕಾರಿ. ಆದ್ದರಿಂದ ಈ ದಿನ ಶಿವಾಲಯದಲ್ಲಿ ಕೆಲ ಹೊತ್ತು ಧ್ಯಾನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಧನುಸ್ಸು. ಜೀವನವೆಂದರೆ ನಾಳಿನ ಚಿಂತೆ. ಇದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಾಳೆ ಹೇಗೆ ಅನ್ನುವಂತಹ ವ್ಯಾಕುಲತೆ ಕಾಡದೇ ಇರೋದಿಲ್ಲ. ನಾಳಿನ ಭದ್ರತೆಯ ಬಗ್ಗೆ ಯೋಚಿಸುವಂತಹ ಮಂದಿ ಬಹಳ ಇದ್ದಾರೆ. ಸಂತೆ ಸಾಲಕ್ಕೆ ಹೊಲ್ಲ, ಕೊಂತ ಡೊಂಕಲು ಹೊಲ್ಲ, ಬಂತೆ ಹಚ್ಚಡವ ಹೊದೆ ಹೊಲ್ಲ, ಆಗಲು ಚಿಂತೆಯೇ ಹೊಲ್ಲ ಸರ್ವಜ್ಞ. ಅಂದರೆ ಸಂತೆಯಲ್ಲಿ ಸಾಲವನ್ನು ಮಾಡೋದು ಒಳ್ಳೆಯದಲ್ಲ. ಈಟಿಗೆ ಅಂದರೆ ಕತ್ತಿಗೆ ಡೊಂಕವು ಯೋಗ್ಯ ಅಲ್ಲ. ಹರಕ ಹಚ್ಚಡವನ್ನು ಹರಿದು ಹೋದ ಹೊದಿಕೆಯನ್ನು ಹೊದ್ದು ಮಲಗುವುದು ಯೋಗ್ಯ ಅಲ್ಲ. ಮನುಷ್ಯನು ಯಾವಾಗಲೂ ಚಿಂತೆ ಮಾಡುವುದು ಒಳ್ಳೆಯದಲ್ಲ ಎಂಬ ಸರ್ವಜ್ಞನ ಮಾತಿನಂತೆ ಸದಾ ನಡೆಯುವವರು ಧನುರಾಶಿಯವರು. ಭವಿಷ್ಯದ ಬಗ್ಗೆ ತೀವ್ರವಾಗಿ ಚಿಂತೆಯನ್ನು ಮಾಡಿದವರಲ್ಲ. ಜೀವನ ಹೇಗೆ ಬಂದರೆ ಹಾಗೆ ಸ್ವೀಕರಿಸುವಂತಹ ಆದರ್ಶ ವ್ಯಕ್ತಿಗಳು ಇವರು. ಈ ದಿನ ಮನೆಯಲ್ಲಿ ಜರುಗಬಹುದಾದಂತಹ ಘಟನೆಯ ಬಗ್ಗೆ ತೀವ್ರವಾಗಿ ಹಠ ಮಾಡಲು ಹೋಗಬೇಡಿ. ಸರಿ ತಪ್ಪು ಹೇಳಿ ತೀರ್ಮಾನಿಸಬೇಡಿ. ದೈವ ಬಿಟ್ಟಂತಾಗಲಿ, ಅವನ ಮೇಲೆ ಭಾರ ಹಾಕಿ ಸುಮ್ಮನಿದ್ದು ಬಿಡಿ. ಕರ್ಮಣ್ಯವಾಧಿಕಾರಸ್ಥೇ ಮಾ ಫಲೇಶು ಕದಾಚನ. ಈ ದಿನ ಅವಿವಾಹಿತರಿಗೆ ಸಂಬಂಧ ಕೂಡಿ ಬರಬಹುದು. ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಾಸಂಗದ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಎಂದಿನಂತೆ ಫಲಗಳು ಕೈಗೂಡುತ್ತವೆ. ನಿಮ್ಮ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಗಮನವನ್ನು ಕೊಡಿ. ವಿದೇಶಗಳಲ್ಲಿರುವಂತಹ ಬಂಧು ಮಿತ್ರರಿಂದ ಸಂತೋಷದ ವಾರ್ತೆ ಈ ದಿನ ನಿಮಗೆ ಬರಲಿದೆ. ಬಿಡುವಿರದ ಕಚೇರಿ ಕೆಲಸ, ಮನೆ ಕೆಲಸದ ಸಲುವಾಗಿ ದೇಹಾಲಸ್ಯ ಉಂಟಾಗಬಹುದು. ಮನಸ್ಸಿನ ಭಯ ದುಗುಡ ನಿವಾರಣೆಗಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆಯಿರಿ. ನಿಮಗೆ ಶುಭವಾಗುತ್ತೆ. ಮಕರ ರಾಶಿ. ಕೆಲವೊಮ್ಮೆ ತೀರಾ ಚಿಕ್ಕ ಚಿಕ್ಕ ಕೆಲಸಗಳು ಸಹ ಹೆಚ್ಚು ಹೆಚ್ಚು ಸಮಯ ಮತ್ತು ಶ್ರಮವನ್ನು ನುಂಗಿ ಹಾಕುತ್ತವೆ. ಉದಾಹರಣೆಗೆ, ಇಂದು ನೀವು ದಿನಸಿ ಹಾಗೂ ತರಕಾರಿಯನ್ನು ತರಲು ಮಾರುಕಟ್ಟೆಗೆ ಹೋದರೆ ಅಲ್ಲಿ ಕೊಂಡದ್ದು ಸ್ವಲ್ಪವೇ ಆದರೂ ಕೂಡ ಸಮಯ ಅಲ್ಲಿ ಹೊರಟೇ ಹೋಗಿರುತ್ತೆ, ನಿಮಗೆ ಗೊತ್ತೇ ಆಗಿರಲ್ಲ.
ಇಂತಹ ಯಾವುದಾದರೂ ಒಂದು ಘಟನೆ ನಡೆಯುವಂತಹ ಸಾಧ್ಯತೆ ಈ ದಿನ ಇದೆ. ಇದರಿಂದ ನಿಮ್ಮ ಸಂಗಾತಿಯ ಮೇಲೆ ಕೋಪಗೊಳ್ತೀರಿ, ಅವರು ವೃಥ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ ಎಂದು. ಆದರೆ ಇದು ಅನವಶ್ಯಕವಾದ್ದರಿಂದ ಅಷ್ಟು ಸಮಾಧಾನ ಚಿತ್ತದಿಂದ ನೀವು ಇರಬೇಕಾಗತ್ತೆ. ಇಂದು ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದ್ದು ಇದರ ಪೂರ್ವ ತಯಾರಿ ಕೂಡ ನಿಮಗೆ ಬಿದ್ದಿದೆ. ಇದು ಒತ್ತಡವನ್ನು ತರುತ್ತೆ. ಇಂದು ಮಕರ ರಾಶಿಯವರ ಆರೋಗ್ಯ ಸಾಧಾರಣವಾಗಿದ್ದು ಪ್ರೇಮಿಗಳಿಗೆ ಅಷ್ಟೇನು ಒಳ್ಳೆಯ ದಿನವಲ್ಲ. ದಾಂಪತ್ಯ ಜೀವನವೂ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಇಂದು ನಿಮ್ಮ ಸಂಗಾತಿಗಿಂತ ಸಹೋದ್ಯೋಗಿಗಳ ಜೊತೆ ಹೆಚ್ಚು ಕಾಲವನ್ನು ಕಳೆಯಲು ಮನಸ್ಸಾಗಬಹುದು. ಇಂದು ಎಲ್ಲ ವಾಹನ ಚಾಲಕರಿಗೆ, ಆಟೋ ಡ್ರೈವರ್ಸ್ಗಳಿಗಿರ್ಬೋದು, ಟ್ರಕ್ ಡ್ರೈವರ್ಸ್ಗಳಿಗೆ, ಟ್ಯಾಕ್ಸಿ ಡ್ರೈವರ್ಸ್ಗಳಿಗೆ ಇಂದು ಒಳ್ಳೆಯ ದಿನ ಆಗಿದೆ. ವಿಶೇಷವಾಗಿ ನಿಮ್ಮ ಕೆಲಸವನ್ನು ಎಂಜಾಯ್ ಮಾಡ್ತೀರಿ. ಇಂದು ಶನಿವಾರವಾದ್ದರಿಂದ ಶನಿದೇವರ ಆಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಿಮಗೆ ಶುಭವಾಗುತ್ತೆ. ಕುಂಭರಾಶಿ. ಸಿಹಿ ಇರುವ ಕಡೆ ಇರುವೆಗಳು ತುಂಬಿರುವಂತೆ ಸಭ್ಯ ನಡವಳಿಕೆ ಇರುವಂತಹವರ ಹತ್ತಿರ ಉತ್ತಮರ ಸಂಗನೇ ಇರುತ್ತೆ. ಇಂದು ನಿಮ್ಮ ಉತ್ತಮವಾದಂತಹ ನಡವಳಿಕೆಯಿಂದ ನಿಮಗೆ ಹೊಗಳಿಕೆಯ ಮಹಾಪೂರ್ವೇ ಹರಿದು ಬರುತ್ತೆ. ಇದರಿಂದ ಹಿಗ್ಗಬೇಡಿ, ಹಿಗ್ಗಿ ಅಗ್ಗವಾಗಬೇಡಿ. ನೀವೇನೆಂಬುದರ ಅರಿವು ನಿಮಗೆ ಸದಾಕಾಲ ಇರುವುದರ ಅಗತ್ಯ ಇದೆ. ಇಂದು ನೀವು ಪ್ರಯಾಣ ಮಾಡುವಂತಹ ಎಲ್ಲ ಲಕ್ಷಣಗಳಿದ್ದು ನಿಮ್ಮ ವೇಳಾಪಟ್ಟಿ ಕೊನೆಗೆ ಗಳಿಗೆಯಲ್ಲಿ ಬದಲಾಗುವಂತಹ ಸಾಧ್ಯತೆ ಕೂಡ ಇಲ್ಲದಿಲ್ಲ. ಇದರಿಂದ ನಿರಾಶರಾಗಬೇಡಿ, ಎಲ್ಲದಕ್ಕೂ ಸಿದ್ಧರಾಗಿರಿ. ಇಂದು ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿರುತ್ತೆ, ಆರೋಗ್ಯ ಅತ್ಯುತ್ತಮವಾಗಿದೆ. ಆದರೆ ಆರ್ಥಿಕವಾಗಿ ಅಷ್ಟೇನು ಹೇಳಿಕೊಳ್ಳುವಂತಹ ದಿನ ಅಲ್ಲ. ಇಂದು ಸರ್ಕಾರಿ ಉದ್ಯೋಗಿಗಳಿಗೆ ಉತ್ತಮವಾದಂತಹ ದಿನ. ವಿದ್ಯಾರ್ಥಿಗಳ ಸ್ಮರಣ ಶಕ್ತಿ ಹೆಚ್ಚಿಸಿಕೊಳ್ಳಲು ನೀವು ಮಿತಾಹಾರಿಗಳಾಗುವಂತಹ ಅಗತ್ಯ ಇದೆ. ಇಂದು ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀರಾಮರ ಗುಣಗಾನವನ್ನು ಮಾಡಿ. ಇದರಿಂದ ಹನುಮಂತನು ಸುಪ್ರೀತನಾಗುತ್ತಾನೆ, ನಿಮಗೆ ಶುಭ ಪ್ರಾಪ್ತಿಯಾಗುತ್ತೆ. ಮೀನರಾಶಿ. ಹಲವಾರು ದೇಶಗಳನ್ನು ಸುತ್ತಿ ಪ್ರಪಂಚ ಪರ್ಯಟನೆ ಮಾಡಿ ಎಷ್ಟೇ ಜ್ಞಾನಾರ್ಜನೆ ಮಾಡಿ ಬಂದರೂ ಮನೆಗೆ ನೆಮ್ಮದಿ ಸಿಕ್ಕುವುದು, ಅದರಲ್ಲಿಯೂ ಪರಿಪೂರ್ಣವಾಗಿ ನೆಮ್ಮದಿ ದೊರೆಯುವುದು ಕುಟುಂಬದಲ್ಲಿ ಮಾತ್ರ, ಮನೆಯಲ್ಲಿ ಮಾತ್ರ. ಮಾ ಎಂದರೆ ಮನಸ್ಸು, ನೇ ಅಂದರೆ ನೆಮ್ಮದಿ. ಮನಸ್ಸಿಗಾಗಿ ನೆಮ್ಮದಿ ಅದೇ ಮನೆ. ಆದ್ದರಿಂದ ಡೋಂಟ್ ಟೇಕ್ ಫಾರ್ ಫ್ಯಾಮಿಲಿ ಗ್ರಾಂಟೆಡ್. ನಿಮ್ಮ ಕುಟುಂಬದ ಸದಸ್ಯರನ್ನು ಸಂತೋಷಪಡಿಸಲು ಇಂದು ಮೀನರಾಶಿಯವರು ಯಾವುದಾದರೂ ಯೋಜನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತೆ. ಸಂಜೆ ನಿಮ್ಮ ಕುಟುಂಬದವರಿಗಾಗಿ ಔತಣಕೂಟವನ್ನು ಏರ್ಪಡಿಸುವುದು ಅಥವಾ ದೇವಾಲಯಕ್ಕೆ ಕರೆದುಕೊಂಡು ಹೋಗುವುದನ್ನು ಮಾಡಿ ಅವರನ್ನು ಸಂತೃಪ್ತಗೊಳಿಸಿ. ಇಂದು ನೀವು ಯಾವುದಾದರೂ ತಕರಾರುಗಳಿರುವಂತಹ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದಂತಹ ಪಕ್ಷದಲ್ಲಿ ಮೊದಲು ವಕೀಲರನ್ನು ಸಂಪರ್ಕಿಸಿ. ಇಂದು ಮೀನರಾಶಿಯವರ ಆರೋಗ್ಯ ಸಾಧಾರಣವಾಗಿದ್ದು ಆರ್ಥಿಕವಾಗಿ ಹಿನ್ನಡೆಯುಂಟಾಗುವಂತೆ ತೋರಿಬರ್ತಾ ಇದೆ. ಅದನ್ನು ಸುಧಾರಿಸಲು ನಿಮ್ಮ ಗುರುಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಾಲಯಕ್ಕೆ ಭೇಟಿ ನೀಡಿ ಕೆಳಗಿನ ಮಂತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೇಷ ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆ 1, ಕರ್ಕಾಟಕ 2, ವೃಷಭ 3, ಮೀನ 4, ಕುಂಭ 6, ಮಿಥುನ ಕನ್ಯಾ 7, ಮಕರ 8, ವೃಶ್ಚಿಕ ಸಿಂಹ ಧನಸ್ಸು 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ನಮಸ್ಕಾರ.